ಬಿಇಎಂಟೆಕ್ ಪದವೀಧರೆಯಿಂದ ಬದಲಾಗಲಿದೆ ವಾರ್ಡ್ನ ಚಿತ್ರಣ. ಅವ್ಯವಸ್ಥೆ ಸುಧಾರಣೆಗೆ ಪಣತೊಟ್ಟ ಉತ್ಸಾಹಿ ಯುವತಿ. 27ನೇ ವಾರ್ಡ್ಗೆ ಕಾಂಗ್ರೆಸ್ ಪಕ್ಷದಿಂದ ಕುಮಾರಿ ಕಾಂಚನ ಮಾಲಗಾರ ಸ್ಪರ್ಧೆ. ಅಭಿವೃದ್ಧಿ ಕನಸನ್ನು ಕಂಡ ದಿಟ್ಟ ಯುವತಿ ಕಾಂಚನ ಮಾಲಗಾರ್. ಯುವತಿ ಸಾಕಷ್ಟು ವಿದ್ಯಾವಂತೆ. ಬಿಇಎಂಟೆಕ್ ಓದಿರುವ ಇವರು ಕೈ ತುಂಬಾ ಸಂಬಳ ಬರುವ ಉದ್ಯೋಗ ಮಾಡಿಕೊಂಡು ಹಾಯಾಗಿರಬಹುದಿತ್ತು. ಆದರೆ ಸಮಾಜದಲ್ಲಿ ಹೊಸ ಕ್ರಾಂತಿಯನ್ನ ಉಂಟು ಮಾಡಿ ಎಲ್ಲರ ಭವಿಷ್ಯ ಉಜ್ವಲವಾಗಬೇಕು ಎಂಬ ಛಲ ತೊಟ್ಟು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಸಮಾಜ ಸುಧಾರಣೆಯ ದೃಷ್ಟಿಕೋನ ಹೊಂದಿರುವ ಕಾಂಚನ ಅವರು ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವ ಮೂಲಕ ನಿಜವಾದ ಅಭಿವೃದ್ಧಿಗೆ ನಾಂದಿ ಹಾಡಲಿದ್ದಾರೆ. ಹಾಗಿದ್ರೆ ಯಾರು ಆ ಯುವತಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ತೊಟ್ಟಿಲನ್ನ ತೂಗುವ ಕೈ ಜಗತ್ತನ್ನೇ ಆಳಬಹುದು ಎಂಬುವಂತ ಸಾಕಷ್ಟು ನಿದರ್ಶನಗಳಿಗೆ ನಮ್ಮ ನಾಡಿನ ಮಹಿಳೆಯರು ಸಾಕ್ಷಿಯಾಗಿದ್ದಾರೆ. ತಾವು ಎಂಟೆಕ್ ಆಗಿದ್ರೂ ಸಮಾಜಕ್ಕೆ ಏನಾದರೂ ಕೊಡಬೇಕು, ಏನಾದರೂ ಅಭಿವೃದ್ಧಿ ಮಾಡಬೇಕು ಎಂಬ ಸದುದ್ದೇಶದಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 27ರಿಂದ ಕಾಂಚನ ಮಾಲಗಾರ್ ಸ್ಪರ್ಧಿಸಿದ್ದಾರೆ. ಈಗಾಗಲೇ ವಾರ್ಡಿನ ಸಾಕಷ್ಟು ಸಮಸ್ಯೆ ಅರಿತಿರುವ ಕಾಂಚನ ಕಲಿತ ವಿದ್ಯೆಯನ್ನ ಸಮಾಜದ ಏಳಿಗೆಗಾಗಿ ವಿನಿಯೋಗಿಸಬೇಕು ಎಂಬ ಅಭಿಲಾಷೆಯೊಂದಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಕ್ರಾಂತಿ. ಸಾರ್ವಜನಿಕ ಸಮಸ್ಯೆಗಳಿಗೆ ಮುಕ್ತಿ ನೀಡಲು ಕಾಂಚನ ನಿರ್ಧಾರ. ಕಲಿತಿರುವುದು ಬಹಳಷ್ಟಿದ್ರೂ ಬದಲಾವಣೆಗೆ ಮುಂದಾದ ಯುವತಿ. 27ನೇ ವಾರ್ಡಿಂದ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದೇನೆ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಇದೆ ನಮ್ದು 27ನೇ ವಾರ್ಡ್ ನವನಗರದಲ್ಲೇ. ಅಂದರೆ ಇದು ನಂದು ಲೋಕಲ್ ಏರಿಯಾ ಅಥವಾ ನಮ್ದು ನನ್ನ ಜನ್ಮಸ್ಥಳನೂ ಇಲ್ಲೇ ಇದೆ. ಇದಕ್ಕಿಂತ ಮೊದಲು ನಾನು ಬೇರೆ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ರಾಜಕೀಯ ಕ್ಷೇತ್ರಕ್ಕೆ ಇದೆ ಫಸ್ಟ್, ಇದೆ ಮೊದಲನೇ ಬಾರಿಗೆ. ಬಟ್ ಸೋಷಲ್ ಸರ್ವಿಸ್ ಅನ್ನೋದೇನಿದೆ ನಾನು ಮೊದಲಿಂದನೂ ಮಾಡ್ಕೊತಾನೆ ಬಂದೀನಿ. ಜನದ ಕೋವಿಡ್ ಟೈಮಲ್ಲಿ ಇದು ಫುಡ್ ಕಿಟ್ಸ್ ಹಂಚೋದು ಆಯಿತು, ಆಮೇಲೆ ಮಾಸ್ಕ್ ಕೊಡೋದಾಯಿತು, ಆಮೇಲೆ ಸ್ಯಾನಿಟೈಸರ್, ಆಮೇಲೆ ಸೇಫ್ಟಿ ಮೆಷರ್ಸ್ ಬಗ್ಗೆ ನಮ್ಮ ಸ್ಪೆಷಲಿ ನಮ್ಮ ಸ್ಲಮ್ ಏರಿಯಾದವರಿಗೆ ಅಸ್ವಚ್ಛತೆ ಬಗ್ಗೆ ಕಾಪಾಡೋದು ಹೆಂಗೆ ಅಂತ, ಆಮೇಲೆ ಈವನ್ ಎಲ್ಲ ನಮ್ಮ ಏರಿಯಾದಲ್ಲೂ ಕೂಡ ಅದರ ಬಗ್ಗೆ ಜಾಗೃತಿ ಮೂಡಿಸೋದು ಅಥವಾ ಅದರ ಕೋವಿಡದ ನಿಯಮಾವಳಿಗಳನ್ನು ಹೇಳೋದು ಅದರ ಬಗ್ಗೆ ನಾನು ಇದನ್ನು ಮಾಡಿದ್ವಿ. ಸೊ ನಮ್ಮ ಏರಿಯಾ ಅಥವಾ ನಮ್ಮ ವಾರ್ಡಿನ ಅಭಿವೃದ್ಧಿ ಕೆಲಸ ಮಾಡಬೇಕನ್ನೋದು ಒಂದು ಆಸೆ, ಒಂದು ಸೇವೆ ಮನೋಭಾವದಿಂದ ನಾನು ಈ ಕ್ಷೇತ್ರಕ್ಕೆ ಬಂದೀನಿ. ಯಂಗ್ಸ್ಟರ್ಸಿಗೆ ಈಗ ಚಾನ್ಸ್ ಕೊಡ್ರಿ ಅಂತ ಎಲ್ಲರಿಗೂ ಕೇಳ್ಕೊಂಡು, ಯಂಗ್ಸ್ಟರ್ಸ್ ಬರೋದು ತುಂಬ ಕಮ್ಮಿ. ಆಫ್ಟರ್ ಬೀಯಿಂಗ್ ಎಜುಕೇಟೆಡ್ ಆ್ಯಂಡ್ ಯಂಗ್ಸ್ಟರ್ ನಾವು ಇಲ್ಲಿ ಬಂದು ಇಲ್ಲಿ ಸ್ಥಳೀಯದ ಏನೇನು ಪ್ರಾಬ್ಲಮ್ ಅನುಭವಿಸ್ತೇವೆ ಅದನ್ನು ನಮ್ಮ ವಾರ್ಡ್ನವರು ಅಷ್ಟೇ ಇಲ್ಲ, ನಮ್ಮ ಜನತೆ ಅಷ್ಟೇ ಇಲ್ಲ, ಅದ್ರ ಜೊತೆ ನಾನು ಒಬ್ಬಳೇ ಆಗಿದ್ದರಿಂದ ಇಲ್ಲಿದ್ದ ಸಮಸ್ಯೆ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಸೊ ಅದನ್ನು ಸಾಲ್ವ್ ಮಾಡ್ಕೊತ ಇಡೀ ನಮ್ಮ ವಾರ್ಡ್ನ 27ನೇ ವಾರ್ಡ್ನ ಜನತೆ ಆಶೀರ್ವಾದನೂ ಕೂಡ ಇದೆ. ನಾವು ಮನೆ ಮನೆಗೆ ವಿಸಿಟ್ ಮಾಡ್ತಿದ್ದೀವಿ, ಹೋಗ್ತಿದ್ದೀವಿ. ಯಾವುದೇ ಜಾತಿ ಯಾವುದೇ ಮತ ಭೇದ ಇರಲಾರ್ದಂಗೆ ಎಲ್ಲರೂ ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ತೋರಿಸೋ ಅಂತಾರೆ, ನಮ್ಗೆ ಸಪೋರ್ಟ್ ಮಾಡೋ ಅಂತಾರೆ, ಅವ್ರ ಆಶೀರ್ವಾದನೂ ನಾನು ತೊಗೊಳತ್ತೀನಿ. ಪೂರಾ BJP ಬೆಳ್ತೈತಿ, ನಿಮಗೆ ಭಾಳ ಕಷ್ಟ ಐತಿ ಅಂತ, ಆದರೂ ಸಹಿತ ನಾ ಇದನ್ನು ಒಂದು ಚಾಲೆಂಜಾಗಿ ತೊಗೊಂಡೀನಿ, ಒಂದು ಮೋಟಿವೇಶನ್ ಇದನ್ನು ತೊಗೊಂಡು ನಾವು ಎಲ್ಲ ನಮ್ಮ ಜನಕ್ಕೂ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳತ್ತೇವೆ. ಯಂಗ್ಸ್ಟರ್ಸ್ ಅದೇವ್ರಿ, ಕಲ್ತವ್ರು ಬಂದೇವಿ, ನಮ್ಗೆ ಆಶೀರ್ವಾದ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಸ್ಪೆಷಲಿ ನಮ್ಮ ಸ್ಲಮ್ ಏರಿಯಾದ ಏನು ಹುಡುಗರು ಜನ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಒಂದು ಎಜುಕೇಷನ್ ಎಲ್ಲರಿಗೂ ಮುಟ್ಟಿಸ್ಬೇಕು. ಏನೆಲ್ಲ ಮಾಡೋಕ್ಕೆ ಸಾಧ್ಯ ಐತಿ ನಾವು ಅದನ್ನು ಮಾಡ್ತೀವಿ ಅಂತ ನಮ್ಮ ಜನರಿಗೆ ಹೇಳಿ 27ನೇ ವಾರ್ಡಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಕಾಂಚನ ಮಾಲ್ಗಾರ್ ನಿಮ್ಮ ಮನೆಮಗಳು ಕೇಳ್ತಿರೋದೇನೆಂದರೆ ನನಗೆ ಓಟ್ ಮಾಡಿರಿ, ಯುವ ಜನತೆಗೆ ಓಟ್ ಮಾಡಿರಿ, ಎಜುಕೇಷನಿಗೆ ಓಟ್ ಮಾಡಿರಿ, ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ, ನಮ್ಮನ್ನು ಆರಿಸ್ತರಿಸ್ರಿ, ಬೆಳೆಸ್ರಿ, ಕಾಂಗ್ರೆಸ್ಸಿಗೆ ಓಟ್ ಮಾಡಿರಿ, ನಮ್ಮ ಪಕ್ಷಕ್ಕೆ ಓಟ್ ಮಾಡಿರಿ ಅಂತ ಕೇಳ್ತಾ ಒಂದು ನಂಬರ್ಗೆ ಓಟ್ ಮಾಡಿ. ಕಾಂಚನ ಮಾಲ್ಗರ್ ಅಂದರೆ ನಂದು ಕಾಂಗ್ರೆಸ್, ಕಾಂಗ್ರೆಸ್ಸಿಗೆ ಓಟ್ ಮಾಡಿ, ನಮ್ಮ ಆರಿಸ್ತಾರೆ. ತಮ್ಮ ಬಾಲ್ಯ ಜೀವನದಿಂದಲೇ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಯ ಅನುಭವ ಪಡೆದಿರುವ ಕಾಂಚನ ಅವರು ಬಿಇಎಂಟೆಕ್ ಪದವಿ ಪಡೆದರೂ ಕೂಡ ಯಾವುದೇ ಐಷಾರಾಮಿ ಬದುಕಿಗೆ ಮಣೆ ಹಾಕದೆ ಸಮಾಜವನ್ನ ಸುಧಾರಿಸಿ ಶಿಕ್ಷಣ, ಆರೋಗ್ಯ, ಸಾರ್ವಜನಿಕ ಸಮಸ್ಯೆಗೆ ಧ್ವನಿ ಹಾಕಬೇಕು, ಯುವ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಪಣ ತೊಟ್ಟಿದ್ದಾರೆ.
ನಮ್ಮ 27ನೇ ವಾರ್ಡ್ಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುಸಂಸ್ಕೃತ ವಿದ್ಯಾವಂತ ಮಹಿಳೆಗೆ ಕೊಡುವಂತ ಕೆಲಸ ನಮ್ಮ ಪಕ್ಷ ಇವತ್ತು ಮಾಡಿದೆ। ಈ ನವನಗರ 27ನೇ ವಾರ್ಡ್ ಏನಿದೆ ಅತ್ಯಂತ ಬುದ್ಧಿಜೀವಿಗಳು ಇರತಕ್ಕಂತ ಒಂದು ಪ್ರದೇಶ ಇದು ಸಾಕಷ್ಟು ವಿದ್ಯಾವಂತರು ಇರತಕ್ಕಂತ ಸ್ಥಳ ಆ ಕಾರಣಕ್ಕೆ ನಮ್ಮ ಪಕ್ಷ ಈ ವಿದ್ಯಾವಂತ ಮಹಿಳೆ ಕಾಂಚನ ಮಲ್ಗಾರ್ ಅವರಿಗೆ ಕೊಡುವಂತ ಕೆಲಸ ಮಾಡಿದೆ। ಬಹುಶಃ ಈ ಬಾರಿ ಸುಮಾರು 52 ರಷ್ಟು ಮತದಾರರು ಮಹಿಳೆಯರು ಇರುವುದರಿಂದ ನಮ್ಮ ಪಕ್ಷ 43 ಟಿಕೆಟ್ ಅನ್ನು ಮಹಿಳೆಗೆ ಕೊಟ್ಟಿದೆ। 43 ಟಿಕೆಟ್ ಅನ್ನು ಕಾರಣ ಇಷ್ಟೇ 52% ಮಹಿಳೆಯರು ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ವಿದ್ಯಾವಂತರಿಗೆ ಒಳ್ಳೆ ಕೆಲಸ ಮಾಡತಕ್ಕಂತ ಸಾಕಷ್ಟು ಇವತ್ತು ನೋಡಿದಿರಿ ಬಿಜೆಪಿ ದುರಾಡಳಿತ ಏನಾಗ್ತಾ ಇದೆ ಅಂತ। ಸುಮಾರು 15 ವರ್ಷದಿಂದ ಕಾರ್ಪೊರೇಷನ್ ನಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಇವತ್ತಿಗೂ ಸಹಿತ ಮೂಲಭೂತ ಸೌಕರ್ಯಗಳನ್ನು ಕೊಡೋದಾಗಲಿ ಅಥವಾ ಯಥಾವತ್ತಾಗಿ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸೋದಾಗಲಿ ವಿಫಲ ಆಗಿದೆ। ಮಹನೀಯರ ಸಮಸ್ಯೆಗಳನ್ನು ಹೆಚ್ಚು ಬಗೆಹರಿಸಲಿಕ್ಕೆ ಮನೆ ಮನೆಗೆ ಮನೆ ಮಗಳಿದ್ದಂಗೆ ಅದಳೆ ಹೋಗ್ತಾಳೆ ಎಲ್ಲರೂ ಕಟ್ಟೆ ಮೇಲೆ ಕೂತ್ಕೊಂಡು ಅವ್ರ ಸಮಸ್ಯೆ ಕೇಳಿಕೊಂಡು ಅವ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಅಭ್ಯರ್ಥಿ ಇವ್ರು ಆಗ್ತಾರೆ ಅನ್ನುವಂಥ ವಿಶ್ವಾಸಕ್ಕೆ ಇವ್ರು ಕೊಟ್ಟಿದೆ। ಬಹುಶಃ ಈ ಸಲ ನಮಗೆ 27ನೇ ವಾರ್ಡು ನಮ್ಮ ಕಾಂಚನ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ। ಈಗಾಗಲೇ ಸಾಕಷ್ಟು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡಿ ಅನುಭವ ಪಡೆದಿರುವ ಕಾಂಚನ ಈ ಬಾರಿ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿ ನಮ್ಮೆಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಎಂದು ಸಾರ್ವಜನಿಕರು ಆಶಿಸಿದ್ದಾರೆ। 27 ವಾರ್ಡಿಗೆ ಕಾಂಚನ ಮಾಲ್ಗಾರ್ ಅಂತ ಅವರು ಕ್ಯಾಂಡಿಡೇಟ್ ನಿಂತಿದ್ದಾರೆ। ಅವರು ಒಂದು ವೆಲ್ ಎಜುಕೇಟೆಡ್ ಇದ್ದಾರೆ ಅಂತ ಕೇಳಲ್ಪಟ್ಟಿವಿ। ಅವರು ಬಿ ಎಮ್ ಟೆಕ್ ಮಾಡಿ ಮತ್ತು ಪಿ ಎಚ್ ಡಿ ಕೂಡ ಅವ್ರು ಮಾಡ್ತಾ ಇದ್ದಾರಂತೆ। ಈಗ ನಾವು ಮೂಲಭೂತ ಸೌಕರ್ಯಗಳು ನಮ್ಗೆ ಏನೇನು ಬೇಕನ್ನೋದು ಎಲ್ಲರಿಗೂ ಗೊತ್ತಿದ್ದು ಈಗ ಕಾಂಚನ ಅವರು ವೆಲ್ ಎಜುಕೇಟೆಡ್ ಆಗಿರೋದ್ರಿಂದ ಮತ್ತು ಅವರಿಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಮೋಸ್ಟ್ಲಿ ನಮ್ಮ ನವನಗರ ಈಗ ಡೆವಲಪ್ ಏರಿಯಾ ಆಗಬಹುದು ಅನ್ನೋ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ। ರಾಜಕೀಯ ಅಂದರೆ ಏನು ಪಾರಂಪರಿಕವಾಗಿ ನಡೆಸೋರಿಗಿಂತ ಹಿಂಗೆ ಹೊಸಬ್ರು ವೆಲ್ ಎಜುಕೇಟೆಡ್ ಬಂದರೆ ನಮ್ಮ ಒಂದು ಏರಿಯಾ ಡೆವಲಪ್ ಆಗಬಹುದು। ಕಾಂಚನಾ ಮೇಡಮ್ ಅವರು ನಮ್ಮ 27ನೇ ವಾರ್ಡಿಗೆ ಓಟಿಗೆ ಕೂತಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ। ಅವರು ಆರಿಸಿ ಬರಬೇಕು, ನಮ್ಮದು ಎಲ್ಲ ಸಮಸ್ಯೆಗಳನ್ನೆಲ್ಲ ಅವರು ಬಗೆಹರಿಸ್ಬೇಕು ಅನ್ನೋದೇ ನಮ್ಮ ಆಸೆ। ಹೀಗಾಗಿ ಅವ್ರು ನಾವು ಆರಿಸಿ ತರಬೇಕು ನಮ್ಮ ಇದು ನವನಗರ ಇದಕ್ಕೆ ಅವರ ರೋಡು ಆಮೇಲೆ ನೀರಿನ ಪ್ರಾಬ್ಲಮ್ ಇಲ್ಲಿ ಭಾಳ ಇದರಿಂದ ನಾವು ಈ ಸಲ ಲೇಡಿ ಸೀಟ್ ಕೊಟ್ಟಿದ್ದಾರೆ 10 ವರ್ಷ ಆದ ನಂತರ ಅವರ ಕಾಂಚನ ಅವ್ರಿಗೆ ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ನಾವು ಎಲೆಕ್ಷನ್ಗೆ ಕೂರಿಸಿದ್ದೀವಿ, ಅವರೇ ಬರಬೇಕು ಅಂತ ನಾವು ತುಂಬ ಕಳಕಳಿಯಿಂದ ಕೇಳ್ಕೊಳ್ತೀವಿ। ನಗರ 27ನೇ ವಾರ್ಡಿಗೆ ಕಾಂಚನ ಮಾಲ್ಗಾರ್ ಅಂತ ಹೇಳಿ ಅವರು ಬಿ ಇಂಜಿನಿಯರಿಂಗ್ ಆಗಿದೆ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಜಡ್ಪಿನೊಳಗೆ ಕೆಲಸನೂ ಮಾಡಿದ್ದಾರೆ ಕಾಂಚನ ಮಾಲ್ಗಾರ್ ಅಂತ। ನಾವು ಅವರಲ್ಲಿ ಒಂದು ಸ್ಪೆಷಲ್ ಕ್ಯಾಂಡಿಡೇಟ್ ಅಂದರೆ ಈ ಹಿಂದೆ ತುಂಬ ಕ್ಯಾಂಡಿಡೇಟ್ ಬಂದಿದ್ದಾರೆ ಆದರೆ ಅವರು ಎಜುಕೇಷನ್ನಲ್ಲಿ ಏನೂ ಅಷ್ಟಿರಲಿಲ್ಲ, ಅಂದರೆ ಕೇವಲ ಪೊಲಿಟಿಕ್ಸು ಈ ರೀತಿಯಲ್ಲಿದ್ದರು। ಆದರೆ ಇವರಲ್ಲಿ ನನಗೆ ಸ್ಪೆಷಲಾಗಿ ಕಂಡಿದ್ದೆ ಆ್ಯಸ್ ಎ ಯೂತ್ ಅಂದರೆ ಇವರು ಬಿ ಎಮ್ ಟೆಕ್ ಆಗಿದೆ, ಸೊ ಇವರು ವೆಲ್ ಎಜುಕೇಟೆಡ್ ಇದ್ದಾರೆ, ಇವರಿಗೆ ಎಲ್ಲ ಥರದ ನಾಲೆಜು ಇದೆ। ಹಾಗೆ ನಾವು ಕೇಳ್ಪಟ್ಟಂಗೆ ಇವರು ಈ ಹಿಂದೆ ಜಿಲ್ಲಾ ಪಂಚಾಯತಲ್ಲೂ ವರ್ಕ್ ಮಾಡಿದ್ದಾರೆ, ಸೊ ಇವ್ರಿಗೆ ಗೊತ್ತಿದೆ ಗೌರ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಹಾಗೆ ಕಾರ್ಪೊರೇಷನ್ ವರ್ಕ್ ಹೇಗಿರುತ್ತೆ ಅಂತ, ಇವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಸೊ ಇದೊಂದು ಆ್ಯಡ್ ಆನ್ ಆಗುತ್ತೆ ನಮಗೆ। ಎಲ್ಲ ಫುಲ್ಲು ಎಲೆಕ್ಷನ್ ಅಂದ ತಕ್ಷಣ ಎಲ್ಲ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಬಟ್ ಅದರಲ್ಲಿ ನಮಗೆ ಒಳ್ಳೆ ರೀತಿಯಿಂದ ಪಕ್ಷ ಅಂತ ನೋಡ್ದೇ ಇವರು 27 ವಾರ್ಡಿನ ಅಭ್ಯರ್ಥಿಯಲ್ಲಿ ಕಾಂಚನ ಮಲಗಾರ್ ಅಂತೇನು ಇದ್ದಾರಲ್ಲ ಇವರು ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದಾರೆ। ಇವರು ಆಲ್ರೆಡಿ ಮನೆ ಮನೆಗೆ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ, ಯಾಕಂದರೆ ಈಗ ಆಲ್ರೆಡಿ 2-3 ಸತಿ ನಮಗೆ ಕ್ಯಾನ್ವಾಸಿಂಗ್ ಬಂದಿದ್ದಾರೆ। ಸೊ ನಾವು ಅವ್ರು ನೋಡ್ತಾ ಇದ್ದಂಗೆ ನಾವು ಮೊದಲಿಂದನೂ ಅವ್ರು ಚಿಕ್ಕವರಿದ್ದಂಗೆ ನೋಡ್ತಾ ಬಂದಿದ್ದೀವಿ। ಇವರು ವೆಲ್ ಎಜುಕೇಟೆಡ್ ಇದ್ದಾರೆ, ಆಮೇಲೆ ಅವರು ನಮಗಿನ್ನೊಂದು ಹೇಳಬೇಕಂದ್ರೆ ಅವ್ರು ಆಲ್ರೆಡಿ ಸರ್ಕಾರಿ ಕೆಲಸಗಳಲ್ಲಿ ತುಂಬ ತೊಡಗಿದ್ರು ಅಂತ ನಾವು ಕೇಳ್ಪಟ್ಟಿದ್ದೀವಿ, ಬಟ್ ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿದೆ ನಮ್ಮ ನವನಗರ ಜನತೆಯಿಂದ। ನಮ್ಮ ಇಷ್ಟು ದಿನ ಎಲ್ಲರೂ ಬಂದರು, ಒಂದು ಎಕ್ಸ್ಪೀರಿಯೆನ್ಸ್ ಇರೋರು ಬಂದರು, ಎಲ್ಲರೂ ಬಂದು ಅವರವ್ರ ಏನು ಇದೆ ಅದನ್ನೆಲ್ಲ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಗಳನ್ನು। ಈ ಸತಿ ಯುವಜನತೆಗೆ ಕೊಟ್ಟರೆ ನಾವು ಒಂದು ಏನಾದರೂ ನಮ್ಮ ವಿಚಾರಕ್ಕೆ ತಕ್ಕಂತೆ ನಾವು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಒಂದು ನಮ್ಮ ನವನಗರನ ಒಂದು ಇದಕ್ಕೆ ತಗೊಂಡು ಒಂದು ಲೆವೆಲಿಗೆ ಒಂದು ಅಭಿವೃದ್ಧಿ ಒಂದು ನಗರ ಅಂಥೇಳಿ ನಮ್ಮ ನವನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡಬೇಕು ಅನ್ನೋದು ನಂದು ಮನವಿ। ಇನ್ನು 27ನೇ ವಾರ್ಡ್ನಿಂದ ಪ್ರಬಲ ಅಭ್ಯರ್ಥಿಯಾಗಿ 10 ಹಲವಾರು ಅಭಿವೃದ್ಧಿ ಕನಸನ್ನು ಕಂಡಿರುವ ಕಾಂಚನ ಅವರಿಗೆ ಸಾರ್ವಜನಿಕರು ಸಾಕಷ್ಟು ಬೆಂಬಲ ಸೂಚಿಸಿದ್ದಾರೆ।
ಇನ್ನು ದೇವರ ಆಶೀರ್ವಾದದಿಂದ ಕಾಂಚನಾ ಅವರು ಜಯಭೇರಿ ಬಾರಿಸಲಿ ಎಂದು ಮತದಾರರು ಆಶೀರ್ವದಿಸಿದ್ದಾರೆ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.